ಕೇಳ್ತಾ ಇದೆಯಾ? ನಮಸ್ಕಾರ. ನಮಸ್ಕಾರಕ್ಕೆ ಪ್ರತಿಯಾಗಿ ನಮಸ್ಕಾರ ಹೇಳ್ತಕ್ಕಂಥದ್ದು ನಮ್ಮ ಮಕ್ಕಳ ಹಾಗೂ ಗಾಯಕರ ಸಂಸ್ಕಾರ. ಇದರೊಟ್ಟಿಗೆ ಜೋರಾಗಿ ಬರಲಿ ನಿಮ್ಮೆಲ್ಲರ ಚಪ್ಪಾಳೆಯ ಝೇಂಕಾರ. ಧನ್ಯವಾದಗಳು ಸ್ನೇಹಿತರೆ. ಮಕ್ಕಳೇ, ನಿಮಗೆಲ್ಲರಿಗೂ ಮ್ಯಾಜಿಕ್ ಶೋ ಅಂದರೆ ಯಾರಿಗೆ ಇಷ್ಟ ಹೇಳಿ? ಕೈತಿ, ವಾವ್, ಸೂಪರ್, ಎಲ್ರಿಗೂ ಇಷ್ಟ ಅನಿಸುತ್ತೆ. ಓಕೆ, ನಾನೀಗ ಮ್ಯಾಜಿಕ್ ಶೋವನ್ನು ಮಾಡ್ತೀನಿ. ಕೆಲವು ಸರಿ ನಿಮ್ಮನ್ನೆಲ್ಲ ನಾನು ಇನ್ವಾಲ್ವ್ ಮಾಡ್ಕೊತೀನಿ, ಕರೆದ ತಕ್ಷಣ ಬರಬೇಕು. ಆದಷ್ಟು ಬೇಗ ಮ್ಯಾಜಿಕ್ ಶೋವನ್ನು ಸ್ಟಾರ್ಟ್ ಮಾಡೋಣವಾ? ಎಲ್ರಿಗೂ ಇಷ್ಟ ಅಲ್ವಾ? ಜೋರಾಗಿ ಚಪ್ಪಾಳೆ ಬರಲಿ ಸ್ನೇಹಿತರೆ ಒಂದ್ಸಾರಿ. ಥ್ಯಾಂಕ್ ಯು. Thank you.
ಯಾರಾದರೂ ಒಬ್ರು ಹುಡುಗ ಬಾಕನ್ ಒಬ್ಬ ಒಬ್ಬ ಬರಬೇಕು ಒಬ್ಬ. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? ಫೋರ್ತ್. ಯಾವ ಶಾಲೆ? ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ? ಎಮ್ ಎಸ್ ಎಸ್ ಹೈ ಸ್ಕೂಲ್. ವೆರಿ ಗುಡ್, ಸೂಪರ್. ನಿನಗೆ ಬಲೂನ್ ಓದ್ಲಿಕ್ಕೆ ಬರುತ್ತಾ? ಬಾ ಈ ಕಡೆ ಬಾಕಂದ. ಬಲೂನ್ ಓದ್ಲಿಕ್ಕೆ ಬರುತ್ತಾ? ತಗೋ, ನಿಂಗೆ ಓದ್ಬೇಕು, ತಗೋ, ಓದು, ನಾನು ಮುಂದೆ ನೋಡ್ಕೊಂಡು ಓದು, ಓದು, ಜೋರಾಗಿ ಓದಬೇಕು, ಓದು, ಓದು, ಇನ್ನೊಂದು ಸ್ವಲ್ಪ ಓದು, ಇನ್ನೊಂದು ಸ್ವಲ್ಪ. ವೆರಿ ಗುಡ್, ಜೋರ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಪುಟ. ಇನ್ನೊಬ್ರು ಯಾರು ದೊಡ್ಡವರು, ದೊಡ್ಡವರು ಯಾರಾದ್ರು ಬನ್ನಿ. ಯಾರು ಬರ್ತೀನಿ? ನಮ್ಮ ಐವರ್ ಸತ್ಯಣ್ಣ. ವೆರಿ ಗುಡ್, ಸೂಪರ್, ಬನ್ನಿ ಬರ. ಸತ್ಯಣ್ಣ ಅವರು ಖಾಲಿ ಪೇಪರನ್ನು ತೋರಿಸಿ ಹಾಕಿ ಸರ್. ಓಕೆ, ಥ್ಯಾಂಕ್ ಯು. ಇದು ಏನಾಗುತ್ತೆ ನೋಡೋಣ. Ah.
ಮೊದಲೇ ಹೇಳ್ಬೇಕಲ್ವ ಮಕ್ಕಳ ಕಾಣಿಸ್ತಾ ಇಲ್ಲ ಅಂತ. ಬನ್ನಿ ಈ ಕಡೆ ಬನ್ನಿ, ಖಾಲಿ ಇದೆ, ಬನ್ನಿ ಕೂತ್ಕೊಳ್ಳಿ ಈ ಕಡೆ ಕೂತ್ಕೊಳ್ಳಿ. ಸಿಸ್ಟರ್ ಬನ್ನಿ, ನೀವು ಬನ್ನಿ ಸಿಸ್ಟರ್. ತಮ್ಮ ಹೆಸರು ಗೊತ್ತಾಗಿಲ್ಲ ನನಗೆ. ರಮಣಿ, ರಮಣಿ ರಮಣಿ ಸಿಸ್ಟರ್ ಅವರು ಇದ್ದಾರೆ. ಸಿಸ್ಟರ್ ನಿಮ್ಗೆ ಏನು ಇಷ್ಟ? ಹಾಡೋದು. ಹಾಡೋದು ಇಷ್ಟ? ಯಾರು ಬಿರಿಯಾನಿ ಅಂತ ಹೇಳಿದರು. ಇರಲಿ, ನಮ್ಮ ಸಿಸ್ಟರ್ಗೆ ಏನು ಇಷ್ಟ ಅಂತ ನೋಡೋಣ. ಇದು ಒಂದು ಅಕ್ಷಯ ಪಾತ್ರೆ ಅಂತ ಸಿಸ್ಟರ್, ಇದರೊಳಗೆ ಕೈ ಹಾಕಿ ಏನಾದ್ರು ಇದೆಯಾ ನೋಡಿ. ಏನಿಲ್ಲಲ್ಲ, ಏನಿಲ್ಲ ಅಂತ ಸಿಸ್ಟರ್ ಹೇಳ್ತಾ ಇದಾರೆ. ನೋಡೋಣ ಅವರಿಗೆ ಏನ್ ಸಿಗುತ್ತೆ ಅಂತ, ಅವ್ರಿಗೆ ಏನ್ ಇಷ್ಟ ಅಂತ ಹೇಳಿದ್ರಲ್ಲಿ ಗೊತ್ತಾಗುತ್ತೆ ಸಿಸ್ಟರ್. ಓಕೆ, ನಾನೊಂದು ಮಂತ್ರ ಹೇಳ್ಕೊಡ್ತೀನಿ, ಮಂತ್ರ ಹೇಳ್ಬೇಕು ಸಿಸ್ಟರ್. ಒಮ್ಮೆ ಕೈ ಹಾಕಿ, ಇದೆಯಾ ಅದ್ರಲ್ಲಿ ಏನಾದ್ರು? ಇಲ್ಲ, ಹಿಡ್ಕೊಳ್ಳಿ. ಅಬ್ರ ಕಡಬ್ರ ಗಿಳಿಗಿಳಿ ಚೂ, ಅಬ್ರ ಕಡಬ್ರ ಎನಿಕೆ ಚೂ, ಅಬ್ರ ಕಡಬ್ರ ಎನಿಕೆ ಚೂ, ಅಬ್ರ ಕಡಬ್ರ ಗಿಳಿಗಿಳಿ ಚೂ, ಅಬ್ರ ಕಡಬ್ರ ಎನಿಕೆ ಚೂ, ಗಿಳಿಗಿಳಿ ಚೂ. ಸೂಪರ್, ಚೆನ್ನಾಗಿ ಹೇಳಿದ್ದೀರಾ. ನೋಡೋಣ ಕೈ ಹಾಕಿ ಏನಿದೆ ನೋಡೋಣ. ಕೈ ಹಾಕಿ, ಒಳಗಡೆ ಕೈ ಹಾಕಿ. ವಾವ್, ಸೂಪರ್. ಹೂವು ಸಿಕ್ಕಿದೆ, ಹೂವು ಇಷ್ಟನಾ? ವಾವ್, ತುಂಬ ಇಷ್ಟ ಅಂತೆ. ಧನ್ಯವಾದಗಳು ಸಿಸ್ಟರ್. ತೊಗೊಳ್ಳಿ ತೊಗೊಳ್ಳಿ, ನಿಮಗೆ ಅದು ಎದುರ್ಕೋಬೇಡಿ, ತೊಗೊಳ್ಳಿ, ಏನಾಗಲ್ಲ, ತೊಗೊಳ್ಳಿ. ಥ್ಯಾಂಕ್ ಯು ಸಿಸ್ಟರ್. ಈಗ ಯಾರೋ ಒಬ್ಬರು ದೊಡ್ಡವ್ರು ಬನ್ನಿ, ಒಂದು ಶಕ್ತಿ ಪ್ರದರ್ಶನ ಸರ್. ಬನ್ನಿ ಸರ್, ನೀವೇ ಬನ್ನಿ ಸರ್. ನೋಡಿ ಸರ್, ಅದು ಯಾವುದೇ ಥರದ ಆಯುಧವನ್ನು ಯೂಸ್ ಮಾಡಬಾರ್ದು. ಇಟ್ಕೊ, ಒಂದು ಇಟ್ಕೊಳ್ಳಿ, ಒಂದು ತೊಗೊಳ್ಳಿ ಸರ್, ಪರವಾಗಿಲ್ಲ, ಒಂದು ತೊಗೊಳ್ಳಿ. ಅದು ಗೊತ್ತಾ ಸರ್, ಬೇಲ್ಪಟ್ಟಿ ಅಂತ ಹೇಳ್ತಾರೆ ಇದನ್ನು, ಗೊತ್ತಲ್ಲ. ಇದನ್ನು ಟ್ರೈ ಮಾಡಿ ಸರ್, ಯಾವುದೇ ಥರದ ಆಯುಧವನ್ನು ಯೂಸ್ ಮಾಡಬಾರ್ದು, ಉಗುರಲ್ಲಿ ಕಟ್ ಮಾಡಬಾರ್ದು. ಆ ರೀತಿ ಎರಡು ತುಂಡು ಮಾಡಬೇಕಲ್ಲ, ಟ್ರೈ ಮಾಡಿ ಸರ್. ಹೇಗೆ ಮಾಡ್ತೀರಾ ಮೇಡಮ್? ಹಾಗೆ ಆ ಥರ ಉಗುರಲ್ಲಿ ಕಟ್ ಮಾಡಬಾರ್ದು, ಎಳೆದು ಟೈಗೆ ಇಳಬೇಕು. ಹಾಂ, ಆಗಲ್ವಾ? ಟ್ರೈ ಮಾಡಿ ಸರ್. ಆಗ್ತಾಯಿಲ್ಲ. ಓ ಸೂಪರ್. ಮತ್ತೆ ಯಾರಾದರೂ ಟ್ರೈ ಮಾಡ್ತೀರಾ? ಮಕ್ಕಳ ನಿಮ್ಮ ಕೈಲಿ ಆಗಲ್ಲ ಬಿಡಿ, ದೊಡ್ಡವ್ರ ಕೈಲಿ ಆಗ್ತಲ್ಲ, ನಿಮ್ಮ ಕೈಲಿ ಆಗಲ್ವಾ? ಎನ್ನಿ ಪಡಿ ಸರ್, ಯಾರಾದರೂ ಟ್ರೈ ಮಾಡ್ತೀರಾ ಸರ್? ನಮ್ಮ ಬನ್ನಿ ಸರ್, ಸೋಮಶೇಖರ್ ಸರ್. ಏ ಬನ್ನಿ ಸರ್, ನಿಮಗೆಲ್ಲ ಯಾವ ದೊಡ್ಡದು ಇದು, ನಿಮ್ಮ ನೋಡಿದ್ರೆ ಅರ್ಧೋಗುತ್ತೆ. ಬನ್ನಿ ಸರ್, ಬನ್ನಿ, ಒಂದು ಒಂದು ಟ್ರೈ ಮಾಡಿ, ಬೇಗ ಬೇಗ.
ಬೇಗ ಬನ್ನಿ ಸರ್. ಒಂದು ಟೆಕ್ನಿಕ್ ಇದೆ, ಆ ಟೆಕ್ನಿಕನ್ನು ಯೂಸ್ ಮಾಡಿದ್ರೆ ಕಬ್ಬಿಣದ ಚೈನನ್ನು ಕೂಡ ನಾವು ಕಟ್ ಮಾಡ್ಬೋದು. ಯಾವುದೇ ಆಯುಧ ಇಲ್ಲ, ಟ್ರೈ ಮಾಡಿ ಸರ್. ಎರಡು ತುಂಡ ಕಟ್ ಮಾಡ್ಬೇಕು, ಅದನ್ನು ಆಗಲ್ಲ ಸರ್. ಟ್ರೈ ಮಾಡಿ, ಬೇರೆ ಏನು ಟೆಕ್ನಿಕ್ ಯೂಸ್ ಮಾಡ್ಬೋದು, ಟ್ರೈ ಮಾಡಿ ಸರ್. ಆಗಲ್ವ ಸರ್, ನಾನು ತೋರಿಸ್ಕೊಡ್ತೀನಿ, ಕೊಡಿ ಸರ್. ಓಕೆ, ಆಯ್ತು, ಈಗಲೂ ಕೊಡ್ತೀನಿ, ಮಾಡಿ ಸರ್, ಮಾಡಿ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಜೋರಾಗಿ ಒಂದು ಚಪ್ಪಾಳೆ ಬರಲಿ ಸ್ನೇಹಿತರೆ. ಇದುವರೆಗೂ ನಿಮ್ಮೆಲ್ಲರನ್ನು ರಂಜಿಸ್ಲಿಕ್ಕೋಸ್ಕರ ಕೆಲವೊಂದು ಮ್ಯಾಜಿಕ್ ಶೋವನ್ನು ತೋರಿಸಿದ್ದೀನಿ. ನನಗೆ ಸಮಯ ಕಡಿಮೆ ಕೊಟ್ಟಿದ್ದರಿಂದ ಇನ್ನು ಹಲವಾರು ಮ್ಯಾಜಿಕ್ ಶೋ ಇತ್ತು, ದೊಡ್ಡ ದೊಡ್ಡದು ಅದೆಲ್ಲ ಮಾಡಲಿಕ್ಕೆ ಸಮಯ ಮತ್ತೊಮ್ಮೆ ಸಿಕ್ತಾಗ ನಾನು ಮಾಡಿಕೊಡ್ತೇನೆ. ಇವತ್ತು ಮುಖ್ಯವಾಗಿ ನಮ್ಮ ಸತ್ಯನಾರಾಯಣರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅವರಿಗೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವೇದಿಕೆಯಲ್ಲಿ ಕರೆದು ಮಕ್ಕಳಿಗೋಸ್ಕರ ಈ ಒಂದು ಮ್ಯಾಜಿಕ್ ಶೋವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸತ್ಯಣ್ಣನವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅವರು ಸಾಕಷ್ಟು ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅಷ್ಟು ತಮಾಷೆ ಮಾತಲ್ಲ. ಇವತ್ತು ಎಲ್ಲ ಗಾಯಕರನ್ನು ಮೂಲೆ ಮೂಲೆಯಿಂದ ಕೂಡಿಸಿ ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದಾರೆಂದರೆ ನಿಜವಾಗಿಯೂ ಅವರು ತುಂಬ ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ, ಒಂದು ವೃದ್ಧಾಶ್ರಮವನ್ನು ಕೂಡ ಮಾಡಿದ್ದಾರೆ. ಆ ಒಂದು ವೃದ್ಧಾಶ್ರಮಕ್ಕೆ ನಮ್ಮದೇ ಆದಂಥ ಒಂದು ಟ್ರಸ್ಟ್ ಇದೆ, ಎನ್ ಜಿ ಒ ಟ್ರಸ್ಟ್, ನಮ್ಮ ನೆರವು ಸೇವಾ ಟ್ರಸ್ಟ್ ಅಂತ. ಆ ಟ್ರಸ್ಟ್ ವತಿಯಿಂದ ಒಂದು ವೀಲ್ಚೇರನ್ನು ಕೂಡ ನಾವು ಅವರಿಗೆ ಕೊಟ್ಟಿದ್ದೇವೆ. ಅವರ ಈ ಒಂದು ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಅಂಥೇಳಿ ಆ ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ ಸ್ನೇಹಿತರೆ. ಮಕ್ಕಳಿಗೋಸ್ಕರ ಈ ಒಂದು ಕಾರ್ಯಕ್ರಮ, ಮಕ್ಕಳ ಇಷ್ಟ ಆಯ್ತಾ ಎಲ್ಲರಿಗೂ? ಬರ್ಲಿಲ್ಲ ಚಪ್ಪಾಳೆ, ಬರ್ಲಿಲ್ಲ ಯಾರು ಮಕ್ಕಳಿಂದ?